ಭಾಳ ದೇಶ ತುಂಬ ನಾವು ನೋಡ್ತಾನೆ ಇದ್ದೀವಿ. ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಆಗ್ತಾನೆ ಇರ್ತವೆ. ಈಗ ನಮ್ಮ ಜನಕ್ಕೆ ಏನಪ್ಪ ಅಂತಂತ ಹೇಳಿದರೆ, ರಕ್ಷಣೆ ಕೊಡೋಕ್ಕಿಂತ ಹೆಚ್ಚಾಗಿ ತೊಂದರೆಗಳೇ ಜಾಸ್ತಿ ಆಗ್ತವೆ. ಸ್ವಾತಂತ್ರ್ಯ ಬಂದು 76 ವರ್ಷಗಳಾಯ್ತಾ ಬಂತು, ಇನ್ನೂ ಕೂಡ ಈ ಅಸ್ಪೃಶ್ಯತೆ ಹೋಗ್ತಾ ಇಲ್ಲ. ನೋಡಿ, ಇಲ್ಲಿ 76 ವರ್ಷ ಆದ್ರೂ ಈ ಸಾರಿ ನಮ್ಮ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹೆಚ್ಚು ನೀಡಿದ್ದಾರೆ. ಆದರೆ ಇವರೆಲ್ಲ ನಮ್ಮ ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಇದು ಜಾತೀಯತೆ ಎಷ್ಟು ಇದೆ ಅನ್ನೋದು ಗೊತ್ತಾಗುತ್ತೆ. ಜಾತೀಯತೆ ಒಂದೇ, ಅವೆಲ್ಲ ಬಹುಸಂಖ್ಯಾತರು. 1,08,00,000 ಜನಸಂಖ್ಯೆ ಇದೆ ಈ ರಾಜ್ಯದಲ್ಲಿ. ಇಷ್ಟಾದರೂ ಕೂಡ ಒಬ್ಬರು ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಿಲ್ಲ. ಕಾರಣ ಏನೋ ಜಾತೀಯತೆ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಲೇ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಜನ ಒತ್ತಾಯ ಮಾಡ್ತಾ ಇದ್ದಾರೆ, ನಮ್ಮವರೊಬ್ಬರನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಆ ಕಾಲ ನನಗೇನು ಈ ರಾಜ್ಯದಲ್ಲಿ ಬರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಯಾರ್ಯಾರೋ ಮುಖ್ಯಮಂತ್ರಿ ಆಗ್ತಾರೆ, ಜನಾಂಗದ ಬೆಂಬಲ ಇಲ್ಲದೇ ಇರೋರೆಲ್ಲ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ನಾವು ಬಹುಸಂಖ್ಯರಾಗಿದ್ದರೂ ಕೂಡ ನಾವು ಮುಖ್ಯಮಂತ್ರಿ ಆಗ್ತಾ ದುರಂತ ಅನಿಸುತ್ತೆ. ಈ ರಾಜ್ಯದಲ್ಲಿ ಇನ್ನೆಷ್ಟು ದಿವಸ ಕಾಯ್ದು ನೋಡಿ, ನಮ್ಮ ಜನನೂ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಅದೇ ಆಶ್ಚರ್ಯ ಆಗ್ತದೆ. ನಮ್ಮ ಜನಕ್ಕೆಲ್ಲ ಭಾಳ ಹೇಳ್ತಾ ಇದ್ದೀನಿ, ನೀವು ನಿಮ್ಮವರೊಬ್ಬರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ನೀವು ಒತ್ತಾಯ ತನ್ನಿ ಅಂತ ಹೇಳಿದ್ರೆ, ನಾನು ನಮ್ಮವರೇ ಹೇಳ್ತಾರೆ ಬೇರೆಯವ್ರನ್ನ ಮುಖ್ಯಮಂತ್ರಿ ಆಗಲಿ. ನಮ್ಮವರೆಲ್ಲ ಈ ಸರಿ ಓಟ್ ಹಾಕಿದ್ದಾರೆ, 76 ವರ್ಷದಿಂದಲೂ ಓಟ್ ಹಾಕೋಬಂದಿದ್ದಾರೆ ಕಾಂಗ್ರೆಸ್ಗೆ. ಈ ಸಾರಿನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಿದ್ರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಂಥವ್ರನ್ನ, ಪರಮೇಶ್ವರ್ ಅಂಥವ್ರನ್ನ, ಯಾರನ್ನಾದರೂ ಆಗಲಿ ಒಟ್ಟಿನಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮದು ಒತ್ತಾಯ. ಇದಕ್ಕೆ ಕಾರಣ ಇಷ್ಟೇ. ಒಂದು ಕಡೆ ಅಸ್ಪೃಶ್ಯತೆ, ಜಾತೀಯತೆ, ಅಸಮಾನತೆ, ಇದಕ್ಕೆ ಕೊನೆ ಎಂದು ಅಂತ ಗೊತ್ತಿಲ್ಲ ನನಗೆ. ಇನ್ನೂ ಒಂದು 10 ಜನ ಅಂಬೇಡ್ಕರ್ ಹುಟ್ಟೋದ್ರೂ ಕೂಡ ಈ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ.